ಇದು ಕೆಂಗಲ್ ಮತ್ತು ಕೊರಟಗೆರೆಗೆ ಮೇನ್ ರೋಡು ಚಿಕ್ಕೊರಟಗೆರೆ ಹಂಗೆಲ್ಲ ಹೋಗುವಂಥ ರೋಡ್ ಇದು ನೋಡಿ ಫ್ರೆಂಡ್ಸ್. ಇದು ನಾನು ನಿಮ್ಮನ್ನು ಇವಾಗ ಒಂದು ರೆಸಾರ್ಟ್ ಒಳಗಡೆ ಒಂದು ಜಾಗ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ. ಆ ಜಾಗ ಬಂದು ಕೆಂಗಲ್ ವಿಲೇಜು. ಕೆಂಗಲ್ ವಿಲೇಜ್ ಹತ್ರ ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ ಒಳಗಡೆ ನಾವು ಬಂದಿದ್ದೀವಿ ಈಗ ನೋಡಿ. ಇದು ರೆಸಾರ್ಟ್ ಹೋಗೋ ರೋಡು. ಇದು ಎಂಟ್ರಿ, ಈ ಕಡೆ ಬಂದ ಎಂಟ್ರಿ ಇದು. ಇದು ಹಿಂಗೆ ಹೋದರೆ ರೆಸಾರ್ಟ್ ಒಳಗಡೆ ಹೋಗುತ್ತೆ ನೋಡಿ. ಇದು ಒಂದು ಜಾಗ ಸೇಲ್ಗಿದೆ ನೋಡಿ. ಈ ಜಾಗ ನಾನು ಇವಾಗ ನಿಮಗೆ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಈ ಜಾಗ ಒಟ್ಟು 7,350 ಅಡಿ ಇದೆ ನೋಡಿ. ವಾಟರ್ ಕನೆಕ್ಷನ್ ಇದೆ. ಆಮೇಲೆ ಇದು 11B ಖಾತ ಇದೆ, ಆಯಿತಾ? ಕಂಪ್ಯೂಟರ್ ಖಾತ ಇದೆ. ಮತ್ತು ಟ್ಯಾಕ್ಸ್ ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅವರು. ಈ ಜಾಗ ಬಂದು 60 ಆ ಥರ 2 ಪೀಸ್ ಇದೆ, ಆಯಿತಾ ಫ್ರೆಂಡ್ಸ್. ಇದು 2 ಇದೆ, ಆದರೆ 60 ನೋಡಿ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂತ ಜಾಗ ನೋಡಿ ನೋಡಿ. ಇದು ಕಾಂಪೌಂಡ್ ಕೂಡ ಹಾಕ್ಸಿದ್ದಾರೆ ನೋಡಿ. ಇದು ಕಾಂಪೌಂಡ್ಸ್ ಹಾಕೋರೆ, ಆದರೆ ಫುಲ್ ಹಾಕಿಲ್ಲ ನೋಡಿ. ಅದು ಅಲ್ಲಿ ಕಲ್ಲು ಕಾಂಪೌಂಡ್ ಹಾಕಿದ್ದಾರೆ ನೋಡಿ. ಇದು ಬಂದು ಆ ಬಂಡೆ ಇದೆಯಲ್ಲ ನಿಮಗೆ, ಬಂಡೆ ಕೂಡ ಇದಕ್ಕೆ ಸೇರುತ್ತೆ ನೋಡಿ. ತುಂಬ ಜಾಗ ಹೆಂಗಿದೆ ಅಂದರೆ, ಇಲ್ಲಿ ಒಂದು ಮನೆ ಕಟ್ಕೊಂಡು ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅನ್ನೋ ಥರ ಇದು ನೋಡಿ. ಆ ಕಡೆ ನೋಡ್ರಿ, ಎದುರುಗಡೆ ಕೆಂಗಲ್ ಬೆಟ್ಟ ಇದೆ ನೋಡಿ. ನಾನು ನಿಮಗೀಗ ಬೆಟ್ಟ ತೋರಿಸ್ತಾ ಇದ್ದೀನಿ, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಕಾಣ್ತಾ ಇದೆಯಾ ಫ್ರೆಂಡ್ಸ್ ಬೆಟ್ಟ ನೋಡಿ? ಎದುರುಗಡೆ ಡೈರೆಕ್ಷನಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ ಆ ಬೆಟ್ಟ, ಆಯಿತಾ? ಇದನ್ನು ಅದನ್ನು ಕೆಂಗಲ್ ಬೆಟ್ಟ ಅಂತೀವಿ. ಇದು ಕೆಂಗಲ್ಲು, ಅದೇ ಅದು ಬೆಟ್ಟ ಇರೋದ್ರಿಂದ ಕೆಂಗಲ್ ಬೆಟ್ಟ ಅಂತ ಹೇಳ್ತೀವಿ. ಇದು 60x60, ಒಟ್ಟು ಇದು 7,350 ಅಡಿ ಇದೆ ಈ ಕಾಂಪೌಂಡಿಂದ. ಮತ್ತೆ ಹಿಂಗೆ ಹೋದರೆ ಇದು ಸ್ವಲ್ಪ ಕ್ರಾಸ್ ಬರುತ್ತೆ ನೋಡಿ. ಈ ಜಾಗ ಕ್ರಾಸ್ ಬರುತ್ತೆ ನೋಡಿ. ಇಲ್ಲೆಲ್ಲ ಆಲ್ರೆಡಿ ಅವರು ಇಲ್ಲೂ ಕೂಡ ಕಾಂಪೌಂಡ್ ಹಾಕ್ಬೇಕಂತ ಆ ಹೋಲೆಲ್ಲ ಕೊರೆದಿದ್ದಾರೆ. ನಾನು ನಿಮ್ಗೆ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಈ ಬಂಡೆನೂ ಇದೇ ಇದಕ್ಕೆ ಸೇರ್ಕೊಳ್ಳುತ್ತೆ ನೋಡಿ. ಇದೆಲ್ಲ ಫುಲ್ ಇದಕ್ಕೆ ಸೇರ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್, ಫುಲ್ಲು ನೋಡಿ. ಇದು ಇದು ಜಾಗ ಬಂದು ನೋಡಿ ಇಲ್ಲಿವರೆಗೂ ಬರುತ್ತೆ ನೋಡಿ ಹೆಂಗಿದೆ ಅಂತ. ಈ ಜಾಗ ಸೂಪರ್ ಆಗಿದೆ ನಿಜ ಹೇಳ್ಬೇಕಂದ್ರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಕೆಂಗಲ್ ಬೆಟ್ಟ ನೋಡಿ, ಶಿವಗಂಗೆ ಬೆಟ್ಟ. ಒಂದು ಮನೆ ಕಟ್ಕೊಂಡು ನೇಮ್ದಾಗಿ ವಾಸ ಮಾಡ್ಬೋದು, ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ. 7,350 ಅಡಿ ಸ್ಕ್ವೇರ್ ಫೀಟ್ ಇದೆ ಟೋಟಲಾಗಿದ್ದು. ಅದರಲ್ಲಿ ಸ್ವಲ್ಪ ಈ ಬಂಡೆನೂ ಸೇರಿಕೊಳ್ಳುತ್ತೆ ನಿಮಗೆ ನೋಡಿ. ಇದು ಏನು ಪ್ಲಸ್ ಪಾಯಿಂಟ್ ಅಂದರೆ, ನಿಮಗೆ ಒಂದು ರೋಡ್ ಆ ಕಡೆಯಿಂದ ಬಂದರೆ ಈ ಕಡೆಯಿಂದ ಮತ್ತೆ 15 ಅಡಿ ರೋಡ್ ಕೊಡ್ತಾರೆ, ಕೊಟ್ಟಿದ್ದಾರೆ, ಕೊಡ್ತಾರಲ್ಲ ಕೊಟ್ಟಿದ್ದಾರೆ ನೋಡಿ. ಇದು ಸಿಮೆಂಟ್ ರೋಡ್ ಈ ಕಡೆಯಿಂದ ನೋಡಿ. ಜಾಗ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಇನ್ನೊಂದು ಉಪಯೋಗ ನಿಮಗೆ ಹೇಳ್ತೀನಿ ಏನಂದರೆ, ಇದರಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನಿದೆ ಅಂದರೆ ರೆಸಾಲ್ಟು. ಇದು ರೆಸಾಲ್ಟ್ ಇರೋದ್ರಿಂದ ಇದರಲ್ಲಿ ನಿಮಗೆ ಏನು ಅನುಕೂಲಗಳಿದೆ ಅಂದರೆ, ಇವಾಗ ಇಲ್ಲಿ ನೀವು ಬಂದು ಈಗ ಒಂದು ಮನೆ ಕಟ್ಕೊತೀರ ಅಂದರೆ ರೆಸಾಲ್ಟಲ್ಲಿ ನಿಮಗೆ ಆಕ್ಟಿವಿಟೀಸ್ ಫ್ರೀ, ನಿಮಗೆ ಸ್ವಿಮ್ಮಿಂಗ್ ಫುಲ್ ಫ್ರೀ ಇರ್ಬೋದು, ಎನಿ ಒನ್ ಆಟ ಆಡೋದಕ್ಕೆ ಫ್ರೀ ಇರ್ಬೋದು, ಮತ್ತು ಒಳಗಡೆ ಓಡಾಡೋಕ್ಕೆಲ್ಲ ಫ್ರೀ ಇರ್ತದೆ, ಎಲ್ಲ ನಿಮಗೆ ಟೋಟಲಾಗಿ ಫುಡ್ ಒಂದು ಬಿಟ್ಟು ಬೇರೆ ಎಲ್ಲ ಫ್ರೀ ನಿಮಗೆ, ಒಳಗಡೆ ಆಕ್ಟಿವಿಟೀಸ್ ಎಲ್ಲ ಫ್ರೀ, ಆರಾಮಾಗಿರ್ಬೋದು ರೆಸಾರ್ಟಲ್ಲಿ. ಅಕಸ್ಮಾತ್ ನಾವೇ ಇದನ್ನು ನೀವೇ ಅಕಸ್ಮಾತ್ ಈಗ ಒಂದು ಜಾಗ ಈ ಜಾಗ ನಾನು ತಗೋತಿದ್ದೀನಪ್ಪ ಅಂದರೆ, ನೀವು 2 ರೂಮು ಒಂದು 4-5 ರೂಮ್ ಕಟ್ಬಿಟ್ಟು ಬೇಕಂದರೆ, ನೀವು ಬೇಕಂದರೆ ಇದನ್ನು ಬಾಡಿಗೆ ಕೊಡ್ಬೋದು, ಆ ಥರ ಪ್ಲ್ಯಾನ್ ಮಾಡ್ಬೋದು. ಮಾಡಿದ್ರೆ ಸೂಪರ್ ಆಗಿದೆ. 2 ಕಡೆಯಿಂದ ರೋಡ್ ಇದೆ, ಮೇಯ್ನು 2 ಕಡೆ ರೋಡ್ ಸಿಗುತ್ತೆ, ಅದು ಒಂದು ಪ್ಲಸ್ ಪಾಯಿಂಟ್ ಇದಕ್ಕೆ ನೋಡಿ. ಇದು ಜಾಗ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ಆ ಕಾಂಪೌಂಡ್ವರೆಗೂ ಜಾಗ ಬರುತ್ತೆ, ಕಾಣಿಸ್ತಾ ಇದೆಯಲ್ಲ ನೋಡ್ಕೊಳ್ಳಿ ನೋಡಿ ನೋಡಿ. ಆ ಮರ ಹತ್ತತ್ರವರೆಗೂ ಜಾಗ ಸಿಗುತ್ತೆ ಆ ಕಡೆಗೆ ನೋಡಿ, ಆ ಕಡೆಗೆ ಆ ಕಾಂಪೌಂಡ್ ಹತ್ರ ಬರುತ್ತೆ. ಓಕೆನಾ? ಇವರು ಪಾಪ ಕಲ್ಲೆಲ್ಲ ಒರೆಸಿದ್ದಾರೆ, ಪಾಯ ಹಾಕಿದ್ದಾರೆ, ಮತ್ತು ಗೋಡೆ ಕಟ್ಟಿದ್ದಾರೆ
ಅವರು ಏನು ಪ್ಲಾನ್ ಇತ್ತು ಮಾಡಿದ್ದಾರೆ ಈಗೇನೋ ಬೇಡ ಯಾಕೋ ಮಾರಬೇಕು ಅಂತೇಳಿ ಮಾರ್ತಾ ಇದ್ದಾರೆ ನೋಡಿ ಜಾಗ ಯಾರಿಗಾದರೂ ಇಷ್ಟ ಆಗ್ಬೋದು ಇಷ್ಟ ಆದರು ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇಲ್ಲಿವರೆಗೂ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಮಾತಾಡೋದು ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲ ಈ ಜಾಗ ಇಷ್ಟ ಆಯಿತು ಅಂದರೆ ಫೋನ್ ನಂಬರ್ ಹೇಳಿರ್ತೀನಿ ಲಾಸ್ಟಲ್ಲಿ ಫೋನ್ ಮಾಡಿ ರೇಟ್ ಕೂಡ ಲಾಸ್ಟಲ್ಲಿ ಹೇಳ್ತೀನಿ ನಾನು ನಿಮಗೆ ಎಷ್ಟು ಅಂತ ನೋಡಿ ಈ ಜಾಗ ತುಂಬ ಚೆನ್ನಾಗಿದೆಯಲ್ಲ ನೋಡ್ತಾ ಇದ್ದೀರ ಅಂದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಜಾಗ ಇದು ನಿಜವಾಗ ಆರಾಮಾಗಿ ಹೆಂಗೆ ಕಾಮಾಗಿದೆ ಅಂದರೆ ಜಾಗ ನೀವು ಇವಾಗ ರೆಸಾರ್ಟ್ ಈಗ ಕೆಲವು ರೆಸಾರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಮನೆ ಕಟ್ಕೊಂಬಿಟ್ರೆ ನೀವೇ ರೆಸಾರ್ಟಲ್ಲಿ ಇದ್ದಂಗೆ ಆಯಿತಾ ಆ ಥರ ಇರುತ್ತೆ ನಿಮಗೆ ನಾನು ರೆಸಾರ್ಟ್ ಕೂಡ ತೋರಿಸ್ಬೋದು ಆದರೆ ಅವ್ರ ಪರ್ಮಿಷನ್ ನಾನು ತೊಗೊಂಡಿಲ್ಲ ಒಳಗಡೆ ನಾನು ಟ್ರೈ ಮಾಡ್ತೀನಿ ನಿಮಗೆ ಆ ರೆಸಾರ್ಟ್ ವಿಡಿಯೋ ಮತ್ತು ನಿಮಗೆ ಏನೇನು ಒಳಗಡೆ ಇದಿದೆ ಅಂತೇಳಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸ್ವಿಮ್ಮಿಂಗ್ ಫುಲ್ಲು ಅವೈಲಬಲ್ ಇದೆ ಸ್ವಿಮ್ಮಿಂಗ್ ಫುಲ್ ಇದೆ ನೋಡಿ ಇದೆಲ್ಲ ನೋಡಿ ಇದೆಲ್ಲ ಸೈಟ್ಗಳೇ ಸರ್ ನೋಡಿ ಎಷ್ಟು ಜಾಗ ಅದು ತುಂಬ ಚೆನ್ನಾಗಿದೆ ಸರ್ ನೋಡಿ ಇದೆಲ್ಲ ಜಾಗ ಹೆಂಗಿದೆ ಅಂದರೆ ನೋಡಿ ನೋಡಿ ಇದು ಎಂಟ್ರಿ ರೋಡು ಆಯಿತಾ ನೋಡಿ ಇದೊಂದು ಸೈಟು ಎಕ್ಸಾಂಪಲ್ ನೋಡಿ ಇವರು ಯಾರೋ ಹೆಸರೆಲ್ಲ ಹಾಕ್ಕೊಂಡಿದ್ದಾರೆ ಯಾರು ತಗೊಂಡಿದ್ದೀವಿ ಅಂತ ತುಂಬ ಚೆನ್ನಾಗಿದೆ ನೋಡಿ ರೆಸಾರ್ಟ್ ಬರ್ತಾ ಇರೋ ಜನ ಇವರು ನೋಡಿ ರೆಸಾರ್ಟ್ ಹೋಗ್ತಾ ಇರೋ ಕಾರುಗಳಿವರು ರೆಸಾರ್ಟ್ ಒಳಗಡೆ ಹೋಗ್ತಾ ಇದ್ದಾರೆ ಅವರು ನೋಡಿ ಇದೆಲ್ಲ ಫುಲ್ ಸೈಟ್ಸೆ ನೋಡಿ ಯಾರೋ ಆಲ್ರೆಡಿ ಮನೆ ಕಟ್ಕೊಂಡು ಅಲ್ಲಿ ಕಾಣ್ತಾ ಇದೆ ಅನ್ಸ್ಕೊಂಡಿದ್ದೀನಿ ನಿಮಗೆ ನೋಡಿ ಯಾರೋ ಮನೆ ಕಟ್ಕೊಂಡು ಆರಾಮಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅವರು ಒಂದು ಮನೆ ಕಟ್ಕೊಂಡು ಕಾಮಾಗಿ ಆರಾಮಾಗಿ ಅವರೇ ನೋಡಿ ಇದೆಲ್ಲ ಫುಲ್ ಸೈಟ್ಸು ಇದೆಲ್ಲ ಅವ್ರೇನು ಮಾಡಿದ್ದಾರೆ ರೆಸಾರ್ಟ್ ಒಳಗಡೆ ಮಾಡಿ ಈಚೆನ ಈಚೆ ಅಂದರೆ ಒಂದು ಈ ಕಾಂಪೌಂಡ್ ಒಳಗಡೆನೇ ರೆಸಾರ್ಟ್ ಕಾಂಪೌಂಡ್ ಒಳಗಡೆ ರೆಸಾರ್ಟ್ ತೊಗೊಂಡೋಗಿ ತುಂಬ ಒಳಗಡೆ ಇಟ್ಟು ಇವು ಈ ಔಟಲ್ಲಿ ಎಲ್ಲ ಸೈಟ್ ಮಾಡಿ ಮಾರಿದ್ದಾರೆ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದು ನಿಜವಾಗೂ ತುಂಬ ಇಷ್ಟ